ಪ್ರತಿಪಕ್ಷಗಳು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ವಿರೋಧಿಸುತ್ತಿರುವುದರ ಹಿಂದಿನ ಹುನ್ನಾರವೇನು? ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ತಂದು ಭಾರತದಲ್ಲಿ ನಮ್ಮ ಸಂಸ್ಕೃತಿಯನ್ನು ತಿಳಿ ಹೇಳುವುದರ ಜೊತೆ ಜೊತೆಗೆ ವಿಶ್ವದರ್ಜೆಯ ಶಿಕ್ಷಣ ಒದಗಿಸಲು ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಜಾರಿಗೆ ತಂದಿದೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಕ್ಷಣ ತಜ್ಞರು ಸೇರಿದಂತೆ ಅಭಿವೃದ್ಧಿಯ ಮುನ್ನೋಟ ಹೊಂದಿರುವ ಎಲ್ಲರೂ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಇಂತಹ ಶಿಕ್ಷಣ ನೀತಿ ಮೊದಲೇ ಜಾರಿಯಾಗಿದ್ದರೆ ಇಷ್ಟರಲ್ಲಿ ಭಾರತ ವಿಶ್ವದ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗುತ್ತಿತ್ತು ಎಂದು ಹೇಳುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಹಾಗೂ ಎಡಪಂಥೀಯರು ಸೇರಿದಂತೆ ದೇಶದ ಬಡವರು, ಶೋಷಿತರು, ದಲಿತರನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಸಿಕೊಳ್ಳುತ್ತಿರುವ ರಾಜಕೀಯ ಪಕ್ಷಗಳು ಈ ಶಿಕ್ಷಣ ನೀತಿಗೆ ವಿರೋಧ ವ್ಯಕ್ತಪಡಿಸಿ ಅದನ್ನು ಜಾರಿಗೊಳಿಸಲು ಬಿಡುವುದಿಲ್ಲ ಎಂದು ಹೇಳುತ್ತಿವೆ. ಇದಕ್ಕೆ ಪ್ರತಿಪಕ್ಷಗಳು, ಶಿಕ್ಷಣ ನೀತಿಯ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಆಗಿಲ್ಲ, ಇದು ಪ್ರಾದೇಶಿಕ ಭಾಷೆಗಳಿಗೆ ಧಕ್ಕೆಯುಂಟು ಮಾಡುತ್ತದೆ ಎಂಬಂತಹ ಕ್ಷುಲ್ಲಕ ಕಾರಣಗಳನ್ನು ನೀಡುತ್ತಿವೆಯೇ ಹೊರತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇವರು ಒಂದು ಚೂರು ಅರ್ಥ ಮಾಡಿಕೊಂಡಿಲ್ಲ. ಆದರೆ ಸಂಸತ್ತಿನಲ್ಲಿ ಚರ್ಚೆ ನಡೆಸಲು ಆ ಪಕ್ಷಗಳೇ ಅವಕಾಶ ಮಾಡಿಕೊಟ್ಟಿಲ್ಲ. ನಾವು ಜನಪ್ರತಿನಿಧಿಗಳು ಎಂಬುದನ್ನು ಮರೆತು ಹತಾಶರಾಗಿ ಅತ್ಯಂತ ಕೀಳು ಮಟ್ಟದಲ್ಲಿ ಸಂಸತ್ತಿನ ಕಲಾಪಕ್ಕೆ ಅಡ್ಡಿಪಡಿಸಿ ಚರ್ಚೆಗೆ ಅವಕಾಶ ಸಿಗದಂತೆ ನೋಡಿಕೊಂಡಿದ್ದನ್ನು ಮರೆಮಾಚುತ್ತಿದ್ದಾರೆ. ಪ್ರತಿಪಕ್ಷಗಳ ಈ ನಡೆಗೆ ಕಾರಣ ಶಿಕ್ಷಣ ವ್ಯವಸ್ಥೆ ಸುಧಾರಣೆಯಾಗಿ ಭಾರತ ವಿಶ್ವಗುರು ಆಗುವುದು ಇವರಿಗೆ ಬೇಕಾಗಿಲ್ಲ. ದೇಶದ ಜನರನ್ನು ವೋಟ್ ಬ್ಯಾಂಕ್ ತುಷ್ಟೀಕರಣ ನೀತಿಗಳಿಂದ ಗುಲಾಮರಂತೆ ಮಾಡಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಇವರು ಮುಂದಾಗಿರುವುದು. ಹಿಂದೆ ದೇಶದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಜಾರಿಯಲ್ಲಿತ್ತು. ಈಗ ವೈಜ್ಞಾನಿಕವಾಗಿ ಏನು ಹೇಳಲಾಗುತ್ತಿದೆಯೋ ಬಹಳ ಹಿಂದೆಯೇ ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಅದನ್ನು ಮಕ್ಕಳಿಗೆ ತಿಳಿ ಹೇಳಲಾಗುತ್ತಿತ್ತು. ಹೀಗಾಗಿಯೇ ಭಾರತ ವಿಶ್ವಗುರುವಾಗಿತ್ತು. ಆದರೆ ದಾಳಿಕೋರ ಮುಸ್ಲಿಂ ದೊರೆಗಳು ತಮ್ಮ ಸಮುದಾಯದವರ ಅಭಿವೃದ್ಧಿಯನ್ನು ಮಾತ್ರ ಯೋಚನೆ ಮಾಡಿ ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಹಾಳು ಮಾಡಿದರು. ಇನ್ನು ಭಾರತೀಯರನ್ನು ತಮ್ಮ ಕೆಲಸದ ಯಂತ್ರಗಳಂತೆ ಮಾಡಿಕೊಳ್ಳುವ ಶಿಕ್ಷಣ ವ್ಯವಸ್ಥೆ ಜಾರಿಗೆ ತಂದರು. ಸ್ವಾತಂತ್ರ್ಯ ನಂತರ ದೇಶವನ್ನು ಆಳಿದ ಕಾಂಗ್ರೆಸ್ ಇದೇ ನೀತಿಯನ್ನು ಮುಂದುವರಿಸಿತ್ತು. ನಮ್ಮ ಸಂಸ್ಕಾರದ ಮೂಲಕ ಮಕ್ಕಳಲ್ಲಿ ವ್ಯಕ್ತಿತ್ವ ರೂಪಿಸಿ ಅವರನ್ನು ಜ್ಞಾನವಂತರಾಗಿ ಮಾಡುವ ಶಿಕ್ಷಣ ಪದ್ಧತಿಯ ಬದಲು ವಿದೇಶಿ ದಾಳಿಕೋರರನ್ನು ವೈಭವೀಕರಿಸುವ ಶಿಕ್ಷಣ ವ್ಯವಸ್ಥೆ ಮುಂದುವರಿಸಿದರು. ಇಂತಹ ಶಿಕ್ಷಣ ವ್ಯವಸ್ಥೆಗೆ ತಿಲಾಂಜಲಿ ನೀಡಿ ಭಾರತೀಯ ಮೂಲಕ ಶಿಕ್ಷಣ ಪದ್ಧತಿಯ ಮೌಲ್ಯಗಳನ್ನು ಇಂದಿನ ತಂತ್ರಜ್ಞಾನಕ್ಕೆ ಹೊಂದಿಸಿಕೊಂಡು ಮಕ್ಕಳನ್ನು ವಿದ್ಯಾವಂತರನ್ನಾಗಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಶ್ರೀ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಆ ಮೂಲಕ ಭಾರತವನ್ನು ಮತ್ತೆ ವಿಶ್ವದರ್ಜೆಯ ಶಿಕ್ಷಣದ ರಾಜಧಾನಿಯಾಗಿ ರೂಪಿಸುವ ಮಹತ್ವದ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಶಿಕ್ಷಣ ಬದಲಾದರೆ ಪ್ರಜೆಗಳು ಬದಲಾಗುತ್ತಾರೆ, ಪ್ರಜೆಗಳು ಬದಲಾದರೆ ದೇಶ ಬದಲಾಗುತ್ತದೆ ಎಂಬ ಉದ್ದೇಶದಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಳಿಸಲಾಗಿದೆ. ನನ್ನ ಮಾತುಗಳನ್ನು ಬೇಕಿದ್ದರೆ ಬರೆದಿಟ್ಟುಕೊಳ್ಳಿ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ಒಂದು ತಲೆಮಾರು ಶಿಕ್ಷಣ ಪಡೆದರೆ, ಅಂದರೆ ಮುಂದಿನ 10-15 ವರ್ಷಗಳಲ್ಲಿ ನಮ್ಮ ದೇಶದ ದಿಕ್ಕೇ ಬದಲಾಗುತ್ತದೆ. ಪ್ರಗತಿಯ ಹಾದಿ ಮತ್ತು ಸೈದ್ಧಾಂತಿಕ ಶಿಕ್ಷಣದಲ್ಲೂ ಬದಲಾವಣೆ ಆಗುತ್ತದೆ. ಭಾರತೀಯ ವ್ಯಕ್ತಿತ್ವದ ಮೌಲ್ಯವೂ ಹೆಚ್ಚಾಗಿ ಕ್ರಾಂತಿಯೇ ಉಂಟಾಗುತ್ತದೆ. ಆ ಮೂಲಕ ಭಾರತದ ಶಿಕ್ಷಣ ವ್ಯವಸ್ಥೆ ವಿಶ್ವದಲ್ಲೇ ಸಾಂಸ್ಕೃತಿಕ ಹಿನ್ನೆಲೆಯ ಆಧುನಿಕ ಶಿಕ್ಷಣದ ನೆಲೆಬೀಡಾಗಿ ಮತ್ತೊಮ್ಮೆ ನಾವು ವಿಶ್ವಗುರುವಿನ ಸ್ಥಾನದಲ್ಲಿ ನಿಲ್ಲುವುದು ಖಂಡಿತ. ಆದರೆ ಇಂತಹ ಸುಧಾರಣೆಗಳು ಕಾಂಗ್ರೆಸ್ ಸೇರಿದಂತೆ ವೋಟ್ ಬ್ಯಾಂಕ್ ಮತ್ತು ತುಷ್ಟೀಕರಣ ರಾಜಕೀಯ ಮಾಡುವವರಿಗೆ ಬೇಕಾಗಿಲ್ಲ. ಅವರಿಗೆ ದಲಿತರು, ಶೋಷಿತರು, ಹಿಂದುಳಿದವರು ಹೀಗೆಯೇ ಉಳಿದು ಪ್ರತಿಯೊಂದಕ್ಕೂ ರಾಜಕಾರಣಿಗಳಿಗೆ ದುಂಬಾಲು ಬೀಳುವಂತಿರಬೇಕು. ರಾಜಕೀಯದಲ್ಲಿ ಕೊಳ್ಳೆ ಹೊಡೆದ ಹಣವನ್ನು ಈ ಸಮುದಾಯಗಳಿಗೆ ನೀಡಿ ಅವರನ್ನು ಭಿಕ್ಷುಕರಂತೆ ಬೆಳೆಸಬೇಕು. ಇದುವರೆಗೆ ಮಾಡಿಕೊಂಡು ಬಂದಿದ್ದ ಈ ರೀತಿಯ ರಾಜಕಾರಣವನ್ನು ಮುಂದುವರಿಸಬೇಕು. ಆದರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅದಕ್ಕೆ ಬ್ರೇಕ್ ಹಾಕಿದೆ. ಇದಕ್ಕಾಗಿಯೇ ಅವರು ಈ ನೀತಿ ವಿರೋಧಿಸುತ್ತಿದ್ದಾರೆ. ಒಂದೊಮ್ಮೆ ಈ ಹಿಂದೆ ಜಾರಿಯಲ್ಲಿದ್ದ ಶಿಕ್ಷಣ ನೀತಿ ಸಮರ್ಪಕವಾಗಿತ್ತು ಎಂದರೆ ಸ್ವಾತಂತ್ರ್ಯ ಬಂದು 7.5 ದಶಕವಾದರೂ ಶೋಷಿತರು, ದಲಿತರು, ಹಿಂದುಳಿದವರು ಉದ್ಧಾರವಾಗಿ ಸಾಮಾನ್ಯ ವರ್ಗದವರಂತೆ ಏಕೆ ಬೆಳೆಯಲಿಲ್ಲ? ಏಕೆ ಅವರು ಪ್ರಗತಿಯಾಗಲಿಲ್ಲ? ಅತ್ಯಧಿಕ ಮಾನವ ಸಂಪನ್ಮೂಲ, ಪ್ರಾಕೃತಿಕ ಸಂಪನ್ಮೂಲಗಳಿದ್ದರೂ ಭಾರತವೇಕೆ ಇನ್ನೂ ವಿಶ್ವದಲ್ಲಿ ಮುಂಚೂಣಿ ರಾಷ್ಟ್ರ ಎನಿಸಿಕೊಳ್ಳಲಿಲ್ಲ? ಏಕೆ ಭಾರತದ ಶಿಕ್ಷಣ ವ್ಯವಸ್ಥೆ ಇನ್ನೂ ಹಿಂದುಳಿದಿದೆ? ಈ ಪ್ರಶ್ನೆಗಳಿಗೆಲ್ಲ ಪ್ರತಿಪಕ್ಷದವರು ಉತ್ತರಿಸುವರೇ?